ವಿದ್ಯಾರ್ಥಿಗಳೇ ನಮಸ್ಕಾರ. ಬೋರ್ಡಲ್ಲಿ ಒಂದು ಪ್ರಶ್ನೆ ಇದೆ. ತ್ರಿಕೋನ ಎ ಬಿ ಸಿಯಲ್ಲಿ ಡಿ ಯು ಬಿ ಸಿಯ ಮಧ್ಯಬಿಂದು, ಇ ಯು ಎ ಡಿಯ ಮಧ್ಯಬಿಂದು, ಬಿಇಯನ್ನು ಸೇರಿಸಿ ವೃದ್ಧಿಸಿದಾಗ ಅದು ಎ ಸಿಯನ್ನು ಎಫ್ನಲ್ಲಿ ಸಂಧಿಸಿದೆ. ಬಿಇ ಈಸ್ ಟು ಇ ಎಫ್ ಸಮ 3:1 ಎಂದು ಸಾಧಿಸಿ. ಈಗ ಈ ಪ್ರಶ್ನೆಯಲ್ಲಿ ದತ್ತ ಕೊಟ್ಟಿರೋದು ಡಿ ಯು ಬಿ ಸಿಯ ಮಧ್ಯಬಿಂದು ಆದರೆ ಬಿ ಡಿ ಸಮ ಡಿ ಸಿ, ಹಾಗೆ ಇ ಯು ಎ ಡಿಯ ಮಧ್ಯಬಿಂದು ಆದರೆ ಎ ಇ ಸಮ ಡಿ ಇ ಅಂತ ನಮಗೆ ಗೊತ್ತಿದೆ. ಸಾಧನೀಯ ಸಾಧಿಸಬೇಕಾಗಿರೋದು ಬಿಇ ಈಸ್ ಟು ಇ ಎಫ್ ಸಮ 3:1. ಅದನ್ನು ಸಾಧಿಸಬೇಕಾದ್ರೆ ನಾವೊಂದು ರಚನೆ ಮಾಡಬೇಕಾಗ್ತದೆ ಮಕ್ಕಳೇ. ಅಂದರೆ ಡಿ ಎಂ ಸಮಾನಂತರ ಎ ಸಿ, ಡಿ ಎಂ ಸಮಾನಂತರ ಸಿ ಎಫ್ ಅಥವಾ ಎ ಸಿ. ಡಿ ಎಂ ಸಮಾನಾಂತರ ಸಿ ಎಫ್ ರಚಿಸಬೇಕು. ಈಗ ರಚಿಸಿದಾಗ ಹೇಗೆ ಸಾಧನೆ ಮಾಡ್ಬೋದು? ನಾವು ತ್ರಿಕೋನ ಬಿ ಸಿ ಎಫ್ನಲ್ಲಿ ತೆಗೆದುಕೊಳ್ಳುವ ತ್ರಿಕೋನ ಬಿ ಸಿ ಎಫ್ನಲ್ಲಿ ನಾವು ಡಿ ಎಂ ಸಮಾನಾಂತರ ಸಿ ಎಫ್ ರಚಿಸಿದ್ದೇವೆ. ನಮಗೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸನ ಪ್ರಮೇಯದ ಪ್ರಕಾರ ಗೊತ್ತಿದೆ ಏನು, ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆದಾಗ ಅದು ಉಳಿದೆರಡು ಬಾಹುಗಳನ್ನು ಸಮವಾದ ಅನುಪಾತದಲ್ಲಿ ವಿಭಾಗಿಸ್ತದೆ. ಈಗ ನಾವು ತ್ರಿಕೋನ ಬಿ ಸಿ ಎಫ್ನಲ್ಲಿ ಡಿ ಎಂ ಸಮಾನಾಂತರ ಸಿ ಎಫ್ ರಚಿಸಿದ್ದೇವೆ. ಆಗ ಈ ರೇಖೆಯು ಈ ಎರಡು ಬಾಹುಗಳನ್ನು ಸಮವಾದ ಅನುಪಾತದಲ್ಲಿ ವಿಭಾಗಿಸ್ತದೆ. ಆದ್ದರಿಂದ ಬಿ ಡಿ ಭಾಗಿಸು ಡಿ ಸಿ ಸಮ ಬಿ ಎಂ ಭಾಗಿಸು ಎಮ್ ಎಫ್. ಇದಕ್ಕೆ ಕಾರಣ ತೇಲ್ಸನ ಪ್ರಮೇಯದ ಪ್ರಕಾರ. ಆದರೆ ಮಕ್ಕಳೇ ಇಲ್ಲಿ ಬಿ ಡಿ ಸಮ ಡಿ ಸಿ ಅಂತ ಗೊತ್ತಿದೆ, ಅಂಶ ಮತ್ತು ಛೇದದಲ್ಲಿ ಒಂದೇ ಇದ್ದಾಗ ಅದನ್ನು ಹೊಡಿಬೋದು ನಾವು. ಹಾಗಾದರೆ ಉತ್ತರ ಒಂದು ಸಿಗ್ತದೆ, ಬಿ ಎಂ ಭಾಗಿಸು ಎಮ್ ಎಫ್. ಈ ಎಮ್ ಎಫ್ ಅನ್ನು ಈಚೆ ತಂದಾಗ 1 × MF ಅಂದರೆ ಎಮ್ ಎಫ್ ಸಮ ಬಿ ಎಂ. ಇದು ಈ ಇದು ಮತ್ತೆ ನಮ್ಮ ಉಪಯೋಗಕ್ಕೆ ಬರ್ತದೆ, ಹಾಗೇನೇ ಇರಲಿ. ಈಗ ಮಕ್ಕಳೇ ನಾವು ಎರಡು ತ್ರಿಭುಜ ತೆಗೆದುಕೊಳ್ಳೋ. ಇಲ್ಲಿ ಒಂದು ತ್ರಿಭುಜ ಡಿ ಇ ಎಂ, ಡಿ ಇ ಎಂ ಮತ್ತು ತ್ರಿಕೋನ ಎ ಇ ಎಫ್. ಇದನ್ನು ನಾವು ಸಮರೂಪಿ ಅಂತ ಬರೀಬೋದು. ಈ ಎರಡು ತ್ರಿಭುಜಗಳು ಸಮರೂಪಿ. ಕಾರಣ ಏನು ನೋಡಿ, ಯಾ ಸಮರೂಪಿ ಅಂದರೆ ನಾವು ಅದಕ್ಕೆ ಸಮರೂಪತೆಯ ಆಧಾರ, ಸಮರೂಪತೆ ಯಾವ ಅದರ ಪ್ರತಿಜ್ಞೆಯ ಪ್ರಕಾರ ಇದೆ ಸಮರೂಪತೆ, ಅವು ಯಾವ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇದೆ ಅಂತ ಹೇಳುದು. ಈಗ ಈ ಎರಡು ತ್ರಿಭುಜಗಳಲ್ಲಿ ಈ ಎರಡು ಕೋನಗಳು ಪರಸ್ಪರ ಸಮಷಂಗಾತ್ಮಕ ಕೋನಗಳು. ಹಾಗೆ ನಾವು ಡಿ ಎಂ ಸಮಾನಾಂತರ ಎ ಸಿ ಎಳೆದ ಕಾರಣ ಈ ಎರಡು ಕೋನಗಳು ಪರಸ್ಪರ ಸಮ. ಯಾಕೆಂದರೆ ಎರಡು ಸಮಾನಾಂತರ ಸರಳ ರೇಖೆಗಳನ್ನು ಒಂದು ಛೇದಕ್ಕೆ ಛೇದಿಸಿದಾಗ ಇಲ್ಲಿ ಉಂಟಾಗುವಂಥ ಕೋನಗಳು ಪರ್ಯಾಯ ಕೋನಗಳು. ಮತ್ತು ಡಿ ಇ ಸಮ ಎ ಇ ಅಂತ ಗೊತ್ತಿದೆ. ಎರಡು ತ್ರಿಭುಜದಲ್ಲಿ ಒಂದು ಬಾಹು ಪರಸ್ಪರ ಸಮ, ಆದರೆ ಆ ಬಾಹುವಿನ ತುದಿಯಲ್ಲಿರುವಂಥ ಎರಡು ಕೋನಗಳು ಕೂಡ ಪರಸ್ಪರ ಸಮ ಆದರೆ ಕೋನ ಬಾಹು ಕೋನ. ಹಾಗೆ ಕೋನ ಬಾಹು ಕೋನ ಸಿದ್ಧಾಂತ ಪ್ರಕಾರ ಇದು ಕೋ ಬಾ ಕೋ ಅಥವಾ ಎ ಎಸ್ ಎ ನಿರ್ಧಾರಕ ಗುಣ. ಆ ನಿರ್ಧಾರಕ ಗುಣದ ಪ್ರಕಾರ ಇವು ಸಮರೂಪಿ. ಇದು ಸಮರೂಪಿ ಆದರೆ ನಾವು ಅನುರೂಪ ಬಾಹುಗಳ ಅನುಪಾತ ಬರೀಬೋದು. ನೋಡಿ ಮಕ್ಕಳೇ, ಡಿ ಇ ಅದಕ್ಕೆ ಅನುರೂಪ ಬಾಹು ಎ, ಯಾಕೆಂದರೆ ನಾವು ಸಮವಾದ ಕೋನಗಳನ್ನೇ ಕರೆಕ್ಟಾಗಿ ಬರ್ದೇವೆ. ನೋಡಿ ಕೋನ ಡಿಗೆ ಕೋನ ಡಿಗೆ ಕೋನ ಎ ಸಮ, ಫಸ್ಟಿಗೆ ಇ ಮತ್ತು ಇ ಶೃಂಗಾಭಿಮುಖ ಸಮ, ಆಮೇಲೆ ಎಮ್ ಮತ್ತು ಎಫ್. ಸೊ ಇದು ಇ ಎಮ್ ಭಾಗಿಸು ಇ ಎಫ್, ಎರಡೇ ಬಾಹು ಸಾಕು, ಇನ್ನೊಂದು ಬೇಡ. ಈಗ ಪ್ರಶ್ನೆಯಲ್ಲಿ ಕೊಡಿದರೆ ಡಿ ಇ ಸಮ ಇದು ಡಿ ಸಮ ಎ ಇ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಡಿ ಮತ್ತು ಇ ಅಂಶ ಮತ್ತು ಛೇದದಲ್ಲಿ ಹೊಡೆದಾಗ ಒಂದು ಸಿಗ್ತದೆ, ಇ ಎಮ್ ಭಾಗಿಸು ಇ ಎಫ್. ಅಥವಾ ಇ ಎಮ್ ಅನ್ನು ಈಚೆ ತಂದಾಗ ಇ ಎಮ್ ಇ ಎಫ್ ಅನ್ನು ಈಚೆ ತಂದಾಗ ಛೇದದಲ್ಲಿ ಇ ಎಫ್ ಇ ಎಫ್ ಇಂಟು 1 × EF ಸಮ ಇ ಎಮ್ ಇ ಎಮ್. ಹಾಗಾದರೆ ಇ ಎಫ್ ಸಮ ಇ ಎಮ್ ಅಂತಾಯಿತು. ಹಾಗಾದರೆ ಮಕ್ಕಳೇ ನೋಡಿ, ಈಗ ಇ ಎಫ್ ಮತ್ತು ಇ ಎಮ್ ಸಮ ಅಂತ ಆಯಿತು, ಇವೆರಡು ಪರಸ್ಪರ ಸಮ ಅಂತ ಆಯಿತು ಬಾಹುಗಳು. ಈಗ ಬಿ ಎಫ್ ಅಂದರೆ ಏನು? ಬಿ ಎಫ್ ಅಂದರೆ ಚಿತ್ರದಿಂದ ಅದನ್ನು ನಾವು ಬಿ ಎಮ್ ಪ್ಲಸ್ ಎಮ್ ಎಫ್ ಅಂತ ಬರಿಬೋದು. ಆದರೆ ಬಿ ಎಮ್ ಮತ್ತು ಎಮ್ ಎಫ್ ಪರಸ್ಪರ ಸಮ ಅಂತ ಕೊಟ್ಟಿದ್ದೀರಿ, ಹಾಗಾದ್ರೆ ನಾವು ಬಿ ಎಮ್ ಅನ್ನು ಕೂಡ ಎಮ್ ಎಫ್ ಅಂತಲೇ ಹಾಕ್ತೇನೆ ನಾನು. ಇದು ಎಮ್ ಎಫ್ ಅಂತಲೇ ಹಾಕ್ತೇನೆ.
ಹಾಗಾದರೆ ಇದು ಈ ಬಿ ಎಫ್ ಅಂದರೆ ಮತ್ತೆ ಚಿತ್ರ ಇನ್ನೇನು ಬರಿಬೋದು? ಬಿ ಎಫ್ ಅಂದರೆ ಬಿ ಇ ಪ್ಲಸ್ ಇ ಎಫ್, ಬಿ ಇ ಪ್ಲಸ್ ಇ ಎಫ್ ಸಮ ಇದು 2 mF, 2 mF, 2 mF ಅಂದರೆ ಏನು? ಅದು ಇ ಎಫ್ನ 2ರಷ್ಟು, ಯಾಕೆಂದರೆ ಎಮ್ ಇ ಸಮ ಇ ಎಫ್ ಅಂತ ಕೊಟ್ಟಿದೆ. ಹಾಗಾದರೆ ಬಿ ಇ ಪ್ಲಸ್ ಇ ಎಫ್ ಸಮ 2 × mF ಅಂದರೆ ಎಮ್ ಎಫ್ ಅಂದರೆ ಇ ಎಫ್ನ 2ರಷ್ಟು, ಅದು 2 ಇ ಎಫ್. ಹಾಗಾದರೆ ಬಿ ಸಮ 2 × 2 = 4 ಇ ಎಫ್ ಮೈನಸ್ ಇ ಎಫ್, ಹಾಗಾದರೆ ಬಿ ಇ ಸಮ 3 ಇ ಎಫ್. ನಾವು ಬಿ ಇ ಭಾಗಿಸು ಇ ಎಫ್ ಮಾಡಿದಾಗ 3/1 ಇಲ್ಲಿ ಛೇದದಲ್ಲಿ, ಹಾಗಾದರೆ ಬಿ ಇ ಇಷ್ಟು ಇ ಎಫ್ ಸಮ 3:1, ಅದೇ ನಾವು ಸಾಧಿಸಬೇಕಾಗಿರೋದು. ನೋಡಿ, ಧನ್ಯವಾದಗಳು.